ನಮಗೂ ನಿಮಗೂ ಒಂದು ಅಕ್ಷರ ವ್ಯತ್ಯಾಸ. ನೀವು ಸುರರು, ಹೌದೌದು, ನಾವು ಅಸುರರು. ಹೌದು, ಯಾವುದೋ ಒಂದು ಕಾಲಘಟ್ಟದಲ್ಲಿ ಅಸುರರು ಪ್ರಮಾದವನ್ನೇ ಸಗಿದರು. ಆದ್ದರಿಂದಲೇ ಅವರ ಅಧಿಕಾರದಲ್ಲಿದ್ದಂತಹ ಯಜ್ಞಾದಿಗಳು ಅವರಿಂದ ಲುಪ್ತವಾಗಿ ಹೋದವು. ಇದು ಇತಿಹಾಸದಲ್ಲಿ ಇರುವಂತಹ ಒಂದು ವಿಷಯ. ಸರಿ, ನಮ್ಮ ಹಿಂದಿನವರೊಂದು ಪ್ರಮಾದವನ್ನು ಎಸಗಿದ್ದಾರೆ ಅಂತ ನಮ್ಗೆ ಗೊತ್ತಾದಾಗ ಆ ಪ್ರಮಾದವನ್ನು ಪರಿಮಾರ್ಜನೆ, ಅಪ್ರಮಾದವನ್ನು ಸ್ಥಾಪಿಸಬೇಕು. ಪ್ರಮಾದವನ್ನು ಪರಿಮಾರ್ಜನೆ ಮಾಡಿ ನಾವು ಅಪ್ರಮಾದ ಸಮನ್ವಿತರು ಅಂತ ತೋರಿಸಿಕೊಳ್ಳಬೇಕು. ನಾವು ಪ್ರಮಾದವನ್ನು ಮಾಡುವವರಲ್ಲ. ಪ್ರಮಾದವನ್ನು ಮಾಡದೇ ಇದ್ದಾಗ ಏನಾಗುತ್ತದೆ? ಯಾವುದನ್ನು ನಮ್ಮ ಹಿರಿಯರು ಕಳ್ಕೊಂಡಿದ್ದಾರೆಯೋ ಅದು ನಮಗೆ ಬರುತ್ತದೆ. ಅದರಲ್ಲಿ ಪ್ರಧಾನವಾಗಿ ಸೌತ್ರಾಮಣಿ ಎನ್ನುವ ಒಂದು ಯಜ್ಞ ವಿಶೇಷ. ಅದರ ಅಧಿಕಾರ ಇದ್ದದ್ದೇ ಅಸುರರಿಗೆ. ಈ ಪ್ರಮಾದವನ್ನು ಎಸಗಿದ್ದರಿಂದ ಆ ಸೌತ್ರಾಮಣಿ ಎನ್ನುವ ಯಜ್ಞದ ಅಧಿಕಾರ ಸುರಾನ್ ಪ್ರೈಷತ, ಅದು ಸುರರನ್ನು ಹೋಗಿ ಸೇರಿ ಅದನ್ನೀಗ ಕೇಳ್ಕೊಳ್ಬೇಕು. ಅದಕ್ಕೋಸ್ಕರವೇ ಬಂದದ್ದು. ಹಿಂದಿನವರು ಏನು ಪ್ರಮಾದವನ್ನು ಎಸಗಿದ್ದಾರೆ ಅದು ನಮಗೆ ಬಹಳ ತೊಂದರೆ ಕೊಡ್ತಾ ಉಂಟು. ಯಾಕೆಂದ್ರೆ ಭೂಲೋಕದಲ್ಲೆಲ್ಲ ಹೇಳ್ತಾರೆ, ಪ್ರಮಾದದಿಂದ ಅಸುರರಾದ್ರು, ಅಪ್ರಮಾದದಿಂದ ಸುರರಾದ್ರು ಅಂತ ಲೋಕದಲ್ಲೊಂದು ನುಡಿಯೇ ಬಂದಿದೆ. ಈಗ ಅದನ್ನು ಬದಲಿಸಬೇಕು. ಅಸುರ ಎನ್ನುವ ಶಬ್ದಕ್ಕೆ ಮೂಲದಲ್ಲಿ ಅದೇ ಅರ್ಥ. ಅಸು ಅಂದ್ರೆ ಪ್ರಾಣ. ಹೌದು, ಪ್ರಾಣ ಹೋಗುವವನನ್ನು, ತನ್ನ ಪ್ರಾಣವನ್ನು ಕೊಟ್ಟಾದರೂ ರಕ್ಷಿಸಬಲ್ಲ ಸಾಮರ್ಥ್ಯ ಇರುವವ. ಅಸೂನ ರಾತಿ, ಅಸೂನ ರಾತಿ, ಅಸೂನ ರಕ್ಷತಿ, ರಕ್ಷತಿ. ಅದಕ್ಕೊಂದು ಕಥೆಯನ್ನು ಹೇಳ್ತಾರೆ. ವಿಧಾತ ಸೃಷ್ಟಿ ಮಾಡಿದನಂತೆ. ಸೃಷ್ಟಿ ಮಾಡುವಾಗ ನೀವು ಏನೇನು ಮಾಡ್ತೀರಿ? ಒಬ್ರು ಹೇಳಿದ್ರಂತೆ, ನಾವು ಗಾನ ಮಾಡುತ್ತೇವೆ, ನರ್ತನ ಮಾಡುತ್ತೇವೆ. ಅವರು ಯಕ್ಷರಾದರು. ಪೂಜೆ ಮಾಡುತ್ತೇವೆ, ಯಕ್ಷರಾದ ಯಕ್ಷರಾದರು. ಕೆಲವರು ಹೇಳಿದ್ರಂತೆ, ಗಂಧರ್ವಾಮಹೇ, ನಾವು ಹಾಡುತ್ತೇವೆ, ಅವರು ಗಂಧರ್ವರಾದರು. ಮತ್ತೆ ಕೆಲವರು ಹೇಳಿದ್ರಂತೆ, ನಾವು ರಕ್ಷಣೆ ಮಾಡುತ್ತೇವೆ. ಅದನ್ನು ಯಾರು ಹೇಳಲಿಲ್ಲ. ನಿನ್ನ ಅಭಿನಯದಲ್ಲಿ ತೋರಿಸಿದ್ದನ್ನು ಯಾರು ಹೇಳಲಿಲ್ಲ. ನಾವು ರಕ್ಷಣೆ ಮಾಡುತ್ತೇವೆ. ಅವರು ರಾಕ್ಷಸರ, ರಾಕ್ಷಸರಾದರು. ಆದ್ದರಿಂದಲೇ ಈ ಲೋಕದ ಚತುರ್ದಶ ಭುವನಗಳ ರಕ್ಷಕರಾಗಿರುವ ನಾವು ಈಗ ನಿನ್ನ ಪದಚ್ಯುತಿಯನ್ನು ಮಾಡಿದ್ರೆ ಕೇಳು ಅವರು ಯಾರಿದ್ದಾರೆ. ನೀನು ಮಾಡುದು ಯುದ್ಧದ ಮೂಲಕ ಅಲ್ವ? ಹೌದು. ಸೇರಿದ ಬಯಸಿ ಬಂದು ಘೋರದಾನವರು ಸಂಗರ ಕೈದವರು ಯಮನೂಲ ಪೊಕ್ಕಿರುವ ನಂದು ಶುಂಭ. ನಿನ್ನ ವಾದ ಚೆನ್ನಾಗಿದೆ. ಕಳೆದುಕೊಂಡಂತಹ ಪ್ರಮಾದವಶಾತ್ ನಷ್ಟವಾದಂತಹ ಒಂದು ಯಾಗದ ಅಧಿಕಾರವನ್ನು, ಅದಕ್ಕೆ ಬೇಕಾದಂತಹ ಅರ್ಹತೆಯನ್ನು ಸಂಪಾದನೆ ಮಾಡಿ ಪಾತ್ರತ್ವವನ್ನು ಪಡೆದು ಪಡೆಯಬೇಕೇ ಹೊರತು ಅದನ್ನು ಯುದ್ಧದಲ್ಲಿ ಪಡೀಲಿಕ್ಕೆ ಅದೇನು ಭೌತಿಕವಾದ ವಸ್ತುವಲ್ಲ. ಪಾತ್ರತ್ವವನ್ನು ನಿರ್ಣಯ ಮಾಡುವುದು ನಾವು. ಅದೇ ಹೇಳಿದ್ ನಾನು. ಇದು ಕೂಡ ಬಲದ ಮೂಲಕವಾಗಿ ಅಂತ ನೀನು ಹೇಳಿದ. ಬಲ ಎನ್ನುವುದು ಏನನ್ನು? ನೀನು ಏನನ್ನು ಬಲ ಎನ್ನುವುದು? ಕೇವಲ ಭೌತಿಕವಾದ ನಿನ್ನ ರಾಕ್ಷಸರ ಸಮುದಾಯವೋ, ನಿನ್ನ ಆಯುಧಗಳ ಸಂಕುಲವೋ, ಅಥವಾ ನೀನು ತಪಸ್ಸಿನ ಮೂಲಕವಾಗಿ ಏನಾದರೂ ಪಡೆದಿದ್ದರೆ ಅಲ್ಪ ಸ್ವಲ್ಪ ದೈವ ಸಹಾಯ. ಅದೇನು ಅಲ್ಪ ಒಂದು ಪ್ರಮಾಣ ಹೇಳಿದ್ದ. ಸರಿ, ಇವುಗಳ ಮೂಲಕವಾಗಿ ನೀನು ಸುರಲೋಕಕ್ಕೆ ಅಭಿಯೋಗವನ್ನು ಮಾಡಿದ್ರು. ನೀನೇ ಹೇಳಿದ ಹಾಗೆ ಅವಧಿ ಬಾಧಕವಾದಂತಹ ಅಧಿಕಾರವನ್ನು ತಾತ್ಕಾಲಿಕವಾಗಿ ಪಡೆಯಬಹುದು. ನಮಗೆ ಇದೆಲ್ಲ ಸಾಕಷ್ಟು ಅನುಭವಗಳಾಗಿದೆ ಈ ಹಿಂದೆ. ಹೌದು, ಅನೇಕ ಮಂದಿ ರಾಕ್ಷಸರು ಇಲ್ಲಿ ಬಂದು ಹೋರಾಟ ಮಾಡಿ ಇಲ್ಲಿ ಒಂದಷ್ಟು ಕಾಲ ತಮ್ಮ ಆಡಳಿತವನ್ನು ಮಾಡಿ ಆಮೇಲೆ ಕೊನೆಗೆ ತಮಗೆ ಹೊಂದಾಣಿಕೆ ಆಗದೇ ಇದ್ದಾಗ ಮರಳಿ ತಮ್ಮ ಭೂಲೋಕಕ್ಕೆ ಹೋಗಿ ಈ ರೀತಿಯಲ್ಲಿ ಜೀವನವನ್ನು ನಡೆಸಿದವರಿದ್ದಾರೆ. ಇಲ್ಲಿನ ಅಧಿಕಾರ ಅದು ಕೇವಲ ಸುಖಭೋಗಕ್ಕಾಗಿರುವುದಲ್ಲ. ಈಗ ನೀನು ಹೇಳಿದೆಯಲ್ಲ ರಕ್ಷಿಸ್ತೇವೆ ಅಂತ, ನೀವು ರಕ್ಷಿಸ್ತೇವೆ ಎನ್ನುವಂತಹ ಮಾತನ್ನು ಹೇಳಿದವರು ಆ ಪರಂಪರೆಯಲ್ಲಿ ಬಂದವರು, ನೀವು ರಕ್ಷಿಸಲಿಲ್ಲ, ಬದಲಾಗಿ ಅಸೂನು ರಾತಿ ಜೀವವನ್ನು ಸೆಳೆಯುವವರಾದಿರಿ, ಲೋಕ ಕಂಟಕರಾದಿರಿ. ನಿಮ್ಮಂಥವರಿಗೆ ಅಧಿಕಾರವನ್ನು ಕೊಟ್ಟಿತು ಅಂತಾದ್ರೆ ಅದು ದಿವವಾಗುವುದಿಲ್ಲ, ಯಾಕೆಂದ್ರೆ ಬೆಳಕಿನ ಲೋಕವಾಗುವುದಿಲ್ಲ. ಮತ್ತು ಪ್ರಸನ್ನತೆ ಪ್ರಸಾದ ಬುದ್ಧಿ ಎನ್ನುವುದು ಇರುವುದಿಲ್ಲ.
ಆ ಪ್ರಾಸಾದಿಕ ಗುಣ ಇಲ್ಲದಿದ್ರೆ ನಿಮ್ಮಂಥವರಿಗೆ ಅಧಿಕಾರ ಕೊಟ್ಟರೆ ಏನಾಗ್ತದೆ ಎನ್ನುವುದನ್ನು ಈ ಹಿಂದೆಯೇ ನೀನೇ ಹೇಳಿದ ಹಾಗೆ ಇತಿಹಾಸದಿಂದ ಕಲಿಯಬೇಕಾದ ಪಾಠ ಅಂತ ಹೇಳ್ತೀಯಲ್ಲ, ಅದೇ ಇತಿಹಾಸದ ಪಾಠ ಹೇಳಿಕೊಟ್ಟಿದೆ. ಆದ ಕಾರಣವೇ ನೀವು ಯಾವುದೇ ಬಲವನ್ನು ಪ್ರಯೋಗ ಮಾಡಿ ಪೃಥ್ವಿಯಲ್ಲಿ ಬೇಕಾದರೆ ನಿಮ್ಮ ದಿಗ್ವಿಜಯಾದಿಗಳಿಂದ ಅಧಿಕಾರವನ್ನು ಸಂಪಾದಿಸಬಹುದು. ಅದೂ ಕೂಡ ಒಂದು ಗುಡ್ಡಕ್ಕೆ ಇನ್ನೊಂದು ಗುಡ್ಡ ಅಡ್ಡ ಇದೆ ಅಂತ ಲೋಕೋಕ್ತಿ ಉಂಟು. ಆ ಗುಡ್ಡವೇ ಜರಿತಾ ಇದೆ ಈಗ. ಅಲ್ಲ, ಜರಿದ್ರು ಅದಕ್ಕಿಂತ ದೊಡ್ಡದಾದಂತಹ ಗುಡ್ಡ ಅಲ್ಲಿ ಕಾಣ್ತದೆ. ಮತ್ತೊಂದು ಹೌದು. ಆದ್ದರಿಂದ ಒಬ್ಬ ರಾಜ ಇದ್ರೆ ಅವನ ಬಲವನ್ನಾತ ಪ್ರದರ್ಶನ ಮಾಡಿದ್ರೆ ಸ್ವಲ್ಪ ಕಾಲ ವಿರಾಜಮಾನನಾಗಬಹುದು, ಆದ್ರೆ ಆಮೇಲೆ ಅವನಿಗೊಬ್ಬ ಪ್ರತಿಸ್ಪರ್ಧಿ ಲೋಕದಲ್ಲಿ ಹುಟ್ಟಿಯೇ ಹುಟ್ಟುತ್ತಾನೆ. ಅದೇನು ಶಾಶ್ವತವಾದಂತಹ ಒಂದು ತತ್ವವೇನೂ ಅಲ್ಲ ಭೂಲೋಕದಲ್ಲಿ. ಅದಕ್ಕೋಸ್ಕರವಾಗಿಯೇ ಪರಂಪರಾ ಎನ್ನುವುದರಲ್ಲಿ ಒಬ್ಬ ಮಾಡಿದ್ದನ್ನೇ ಇನ್ನೊಬ್ಬ ಮಾಡುವುದಲ್ಲ, ಅವನನ್ನು ಮೀರಿಸುವುದಕ್ಕೆ ಹೇಗೆ ಎನ್ನುವುದಾಗಿ ಯೋಚನೆ ಮಾಡ್ತಾನೆ. ಈಗ ನೀನಾದರೂ ಕೂಡ ಈ ಹಿಂದಿನ ರಾಕ್ಷಸರೆಲ್ಲ ಬಂದಂತಹ ದಾರಿಯಲ್ಲಿ ಬಂದಿದ್ದೇವು. ಈಗ ದಾರಿ ಉಂಟು ಎನ್ನುವ ಕಾರಣಕ್ಕೆ ಗುರಿ ಎನ್ನುವುದು ನಮಗೆ ತಲುಪುವುದಕ್ಕೆ ಸಾಧ್ಯವೇ? ಆ ಗುರಿಯನ್ನು ನಾವು ಈಡೇರಿಸಿಕೊಳ್ಳುವುದು ಸಾಧ್ಯವೇ? ದಾರಿ ಸರಿ ಇರಬೇಕು, ಹೋಗುವವ ಸರಿ ಹೋಗಬೇಕು, ಸರಿ ಹೋಗಬೇಕು. ಮತ್ತೆ ಗುರಿಯನ್ನು ಸಾಧಿಸಿದರೆ ಸಾಧನೆಯ ಮಾರ್ಗ ಸಾಕಾಗುವುದಿಲ್ಲ, ಸಿದ್ಧಿಯೂ ಆಗಬೇಕು. ಆ ಸಿದ್ಧಿ ಆಗುತ್ತದೋ ಎನ್ನುವುದರ ಕುರಿತಾಗಿ ನೀನು ಲಕ್ಷ್ಯವನ್ನು ವಹಿಸಬೇಕಿತ್ತು. ನೀನು ಅದರ ಬದಲಾಗಿ ಏನ್ ಹೇಳ್ತಿ? ನಾವು ಸೌತ್ರಾಮಣಿ ಅನ್ನೋ ಒಂದು ಪ್ರಮಾದವಶಾತ್ ಯಾಗ ಒಂದು ಕಳೆದು ಹೋಗಿದೆ ಅಂತ ಉಪಾಯಾಂತರದಿಂದ ಮಾತಾಡ್ತೀವಿ. ಅದನ್ನು ನನ್ನಲ್ಲಿ ಕೇಳುವುದಲ್ಲ, ಯಾಗದ ಅಧಿಕಾರವನ್ನು ಕೊಡುವನು ನಾನಲ್ಲ. ಆದ್ದರಿಂದಲೇ ಹೇಳ್ತೇನೆ, ಇಲ್ಲಿನ ಅಧಿಕಾರವನ್ನು ಬಿಟ್ಟು ಕೊಡುವುದಕ್ಕಾಗುವುದಿಲ್ಲ. ಯಾಕೆ? ಈ ಅಧಿಕಾರವನ್ನು ಪಡೆಯುವವನಿಗೆ ನೀನು ಹೇಳಿದ ನಿನಗೆ ಗೊತ್ತಿರುವ ಹಾಗೆ ಒಂದು ಮನ್ವಂತರ ಕಾಲದ ಒಂದು ಅಧಿಕಾರ ಅಂತಿದೆ, ಒಂದು ಅವಧಿ ಉಂಟು ಅದಕ್ಕೆ. ಈ ಅವಧಿಯ ಅಧಿಕಾರ ನಮಗೆ ಪ್ರಾಪ್ತವಾದದ್ದು ಹೇಗೆ? ನಾವು ಮಾಡಿದಂತಹ ಕರ್ಮದ ಮೂಲಕವಾಗಿ. ಅಂತಹ ಕರ್ಮವನ್ನು ಮಾಡಿದ್ರೆ, ಈಗ 100 ಅಶ್ವಮೇಧ ಎನ್ನುವ ಕರ್ಮವನ್ನು ಮಾಡಿದ್ರೆ ಅದಕ್ಕೊಂದು ಫಲ ಎನ್ನುವುದು ದೇವತೆಗಳಿಂದ ಪ್ರಾಪ್ತವಾಗ್ತದೆ. ಅಂತಹ ಪ್ರಸಾದ ರೂಪವಾದ ಒಂದು ಹೊಣೆಗಾರಿಕೆ ರೂಪದಲ್ಲಿರುವ ಕರ್ತವ್ಯ ರೂಪದಲ್ಲಿರುವ ಅಧಿಕಾರವನ್ನು ನಾವಿಲ್ಲಿ ಅನುಭವಿಸ್ತೇವೆಯೇ ಹೊರತು ಅದನ್ನು ಭೋಗ ಅಂತ ತಿಳಿದುಕೊಂಡು ನೀವೆಲ್ಲ ಇಲ್ಲಿಗೆ ಬರ್ತೀರಲ್ಲ, ಇದನ್ನು ನಿಮಗೆ ಪಡೆಯುವುದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಹುಚ್ಚು ಹಂಬಲವನ್ನು ಬಿಟ್ಟು ಬಿಡು, ಭೋಗಕ್ಕಾಗಿ ಬಂದದ್ದಲ್ಲ. ಭೋಗದ ದೃಷ್ಟಿಯಿಂದ ಸ್ವರ್ಗಕ್ಕೆ ಅಭಿಯೋಗ ಅಲ್ಲವೇ ಅಲ್ಲ, ಅಧಿಕಾರದ ದೃಷ್ಟಿಯಿಂದ. ಅಧಿಕಾರ ಪ್ರಾಪ್ತವಾಗುವಲ್ಲೆಲ್ಲ ಭೋಗ ಪ್ರಾಪ್ತವಾಗುತ್ತದೆ ಅಂತ ನಿಯಮ ಏನೂ ಇಲ್ಲ. ಅಧಿಕಾರ ಸಂಬಂಧವಾದಂತಹ ಭೋಗ ಇರುತ್ತದೆ ಹೊರತು ಹೌದು, ಅದಕ್ಕಿಂತ ವ್ಯತಿರಿಕ್ತವಾದ ವಿಪರೀತವಾದ ಅತೀತವಾದಂತಹ ಭೋಗ ಏನು ಪ್ರಾಪ್ತವಾಗುವುದಿಲ್ಲ. ಮತ್ತೆ ಸ್ವರ್ಗದ ಭೋಗ ಸಿಕ್ಕಿದ್ರೆ ಎಷ್ಟು, ಅದಕ್ಕೊಂದು ಮಿತಿ ಇದೆ. ಅಮಿತವಾದಂತಹ ಭೋಗ ಸ್ವರ್ಗದಲ್ಲೇನೂ ಇಲ್ಲ. ಈ ಸ್ವರ್ಗದಿಂದ ಹೆಚ್ಚು ಭೋಗ ಇದಕ್ಕಿಂತ ಮೇಲಿನ ಲೋಕದಲ್ಲುಂಟಂತೆ. ಆಲೋಚನೆಯೇ ಮಾಡದೇ ಇರುವ ಸ್ಥಿತಿ ಒಂದು ಲೋಕದಲ್ಲಿ. ಕರ್ಮಜ ದೇವತೆಗಳು ಭೂಲೋಕದಲ್ಲಿ ಯೋಗ ಸಾಧನೆಯನ್ನು ಮಾಡಿದವರಿಗೆ ಸುವರ್ಲೋಕ, ಮಹೋಲೋಕ, ಜನೋಲೋಕ, ತಪೋಲೋಕಗಳು ಪರಮ ಶಾಂತಿ ಧಾಮಗಳು. ಅಲ್ಲಿಯಷ್ಟು ಭೋಗವಾಗಲಿ ಸುಖವಾಗಲಿ ಸ್ವರ್ಗದಲ್ಲಿಲ್ಲ. ಈ ಸ್ವರ್ಗಕ್ಕಿಂತ ಅಧಿಕ ಕೆಳಗಡೆ ಉಂಟು ಸುಖ. ಅದು ನೀನೇ ಹೇಳಬೇಕು. ಹೌದು, ಸಂಶಯವೇ ಇಲ್ಲ. ಇಲ್ಲಿ ಇದ್ದವರೇ ಅಲ್ವಾ ಕೆಲವೊಮ್ಮೆ ವಿಹಾರಕ್ಕೆ ಅಲ್ಲಿಗೆ ಬರುವುದು. ಅವಾಗ ಏನರ್ಥ? ಸ್ವರ್ಗಕ್ಕಿಂತ ಭೂಮಿ ಎನ್ನುವುದು, ಭೌಮ ಎನ್ನುವುದು ಬದಲಾವಣೆ ಇರುವಂತಹದ್ದು. ಇಲ್ಲಿ ಅಗದದ್ದನ್ನೇ ಅಗಿಬೇಕು, ಅಲ್ಲಿ ದಿನಕ್ಕೊಂದು ಅಗಿಯುವುದಕ್ಕಾಗುತ್ತೆ. ಇಲ್ಲಿ ಅನುಭವಿಸಿದ್ದನ್ನೇ ಅನುಭವಿಸಬೇಕು, ಅಲ್ಲಿ ದಿನಕ್ಕೊಂದು ತರತರದ ಅನುಭವ ಸಿಗುತ್ತದೆ. ಆದ್ದರಿಂದ ಆಲೋಚನೆ ಮಾಡಿದರೆ ಸ್ವರ್ಗಕ್ಕಿಂತ ಅಧಿಕ ಸುಖ ಇರುವುದು ಭೂಮಿಯಲ್ಲಿ. ಆದ್ದರಿಂದಲೇ ಸ್ವರ್ಗಕ್ಕೆ ಬರುವವರೆಲ್ಲ ಸುಖಾಭಿಲಾಷೆಯಿಂದ ಭೋಗಾಸಕ್ತಿಯಿಂದ ಬರ್ತಾರೆ ಅಂತ ನಿರ್ಣಯ ಮಾಡುವುದಕ್ಕಾಗುವುದಿಲ್ಲ. ಮಹಿಷಾಸುರ ಯಾವ ಭೋಗವನ್ನು ಇಲ್ಲಿ ಅನುಭವಿಸಲಿಲ್ಲ, ಅಧಿಕಾರವನ್ನು ಪಡೆದುಕೊಂಡಿದ್ದಾನೆ, ದಿಕ್ಪಾಲಕರ ಕರ್ಮವನ್ನು ಮಾಡಿದ್ದಾನೆ. ಅವ ಹೋಗಿ ಉಳ್ಕೊಂಡದ್ದು ಶೋಣಿತಾಪುರದಲ್ಲಿ ಅಲ್ವಾ? ಇಲ್ಲಿ ಅಧಿಕಾರವನ್ನು ಪಡೆದಿದ್ದಾನೆ, ಅಲ್ಲಿಂದಲೇ ನಿಯಂತ್ರಿಸಿದ್ದಾನೆ. ಆದ್ದರಿಂದಲೇ ಸ್ವರ್ಗ ಆದ ಸುಖಾಪೇಕ್ಷೆಯಿಂದ ಏನೂ ಅಲ್ಲ. ಇನ್ನೊಂದು ಹೇಳಿದಿ, ಕಳೆದುಕೊಂಡದ್ದನ್ನು ಕೇಳಲಿಕ್ಕೆ
ನೀನಲ್ಲ ಜನ ಅಂತ ನಿನ್ನಲ್ಲಿ ಕೇಳಲೇ ಇಲ್ಲ. ಆ ಸ್ಥಾನದಲ್ಲಿ ನಾನು ಉಪವಿಷ್ಟನಾದರೆ ನನಗೆ ತಕ್ಷಣವೇ ಸೌತ್ರಾಮಣಿಯ ಅಧಿಕಾರ ಬರ್ತದೆ. ಯಾಕೆ ಅಂದರೆ ಅದ ಪೀಠಕ್ಕೆ ಇರುವಂತಹ ಮಹತ್ವ. ಆ ಪೀಠದಿಂದ ನಿನ್ನನ್ನು ಎಳೆದು ನಾನಲ್ಲಿ ಕುಳಿತಾಗ ನಮ್ಮ ಹಿರಿಯರು ಮಾಡಿದ ಪ್ರಮಾದಗಳಿಗೆಲ್ಲ ಪರಿಮಾರ್ಜನೆ ಆಗುತ್ತೆ. ನಿನ್ನನ್ನಿಲ್ಲಿಂದ ಓಡಿಸಿದ್ರೆ ಸೌತ್ರಾವಣಿಯ ದೇವತೆ ನನ್ನನ್ನು ಅನುಸರಿಸಿಕೊಂಡು ಬರುತ್ತದೆ. ನಿನ್ನ ಈ ಬದಲಾವಣೆಯ ಸುಖದ ಹಂಬಲವನ್ನು ಇಳಿಸ್ತೇನೆ. ಏನು ಇಳಿಸುವುದು ನೋಡೋಣ ಬಾಬಾ. ಎಲ್ಲಿಗೆ ಓಡುದ? ಓಡುವವನನ್ನು ಹಿಡಿದುಕೊಂಡು ಇಡಬೇಕು ಅಂತಿಲ್ಲ. ಓಡ್ಲಿ ಓಡ್ಲಿ, ದೇವತೆಗಳೆಲ್ಲ ದೇವಲೋಕದಿಂದ ಪಲಾಯನವಾಗಿದ್ದಾರೆ, ಇನ್ನು ಯಾವ ಸಂಶಯವೂ ಇಲ್ಲ. ಸ್ವರ್ಗದ ಅಧಿಪತಿ ಈ ಕ್ಷಣದಿಂದ ಶುಂಭಾಸುರ ಶುಂಭನ ಶುಂಭರಿಗೆ ಜಯವಾಗಲಿ ಅಂತ ಡಂಗುರ ಹೊಡೆಸ್ತೇನೆ, ನೋಡೋಣ ಏನಾಗುತ್ತದೆ ಅಂತ. ಪುತ್ರಿ ಬಳಿಕ ವ್ಯರ್ಥ ಮರುಗಲೇಕೆ ಪುತ್ರಿ ಬಳಿಕ ವ್ಯರ್ಥ ಮರುಗಲೇಕೆ ಶಕ್ತಿ ಸ್ವರೂಪ ಮಾತೆ ಇತ್ತಿರಲ ಭಜಬ ತೈಚರ್ಯದಿನ್ನು ಆಪತ್ತು ಗಡಸಿದರೆ ವ್ಯರ್ಥ ಮರುಗಲೇಕೆ ಎಂತಹ ಒಂದು ಪರಿಸ್ಥಿತಿ ಬಂತು. ದೇವತೆಗಳೆಲ್ಲರೂ ಕೂಡ ಪರಿತಾಪವನ್ನು ಪಡ್ತಾ ಇದ್ದಾರೆ. ಹೀಗಾಯ್ತಲ್ಲ, ಶುಂಭ ನಿಶುಂಭಾದಿ ರಕ್ಕಸರ ಬಹಳ ದೊಡ್ಡದಾದಂತಹ ದಂಡು ನಮ್ಮ ದೇವತೆಗಳ ಬಲವನ್ನೆಲ್ಲ ಕೆಡಿಸಿಬಿಟ್ಟು. ಇನ್ನೇನು ಇನ್ನೇನು, ಅವರಿಗಿರುವಂತಹ ವರಬಲದ ಕಾರಣದಿಂದಾಗಿಯೋ ಅವರ ಬಲದ ಮುಂದೆ ನಮ್ಮದಾದಂತಹ ಹೋರಾಟ ಏನೂ ನಡೆಯಲಿಲ್ಲ. ದೇವತೆಗಳ ಈ ಸುದೀರ್ಘವಾದ ಬದುಕಿನಲ್ಲಿ ಇಂತಹ ಕಷ್ಟಗಳು ಅನೇಕ ಬಾರಿ ಬಂದದ್ದುಂಟು. ಹಾಗಂತ ಕಷ್ಟಗಳು ಬಂದಾಗ ಕೇವಲ ಮರುಗುವುದರಿಂದ ದುಃಖಿಸುವುದರಿಂದ ಪರಿಣಾಮವೇನೂ ಇಲ್ಲ. ದುಃಖಿಸುತ್ತಾ ಕುಳಿತುಕೊಳ್ಳುವುದರಲ್ಲಿ ಪರಿಣಾಮ ಇಲ್ಲ. ಇದರ ಪರಿಹಾರ ಹೇಗೆ ಎನ್ನುವುದರ ಕುರಿತಾಗಿ ಯೋಚನೆ ಮಾಡಬೇಕು. ಸುಖ ದುಃಖಾದಿಗಳೆಲ್ಲವೂ ಕೂಡ ಒಂದು ಚಕ್ರದ ಅರೆಯಂತೆ ಅಂತ ಹೇಳ್ತಾರೆ. ಒಂದು ಕಡ್ಡಿ ಸುಖದ ಕಡ್ಡಿ ಮೇಲೆ ಇರ್ತದೆ, ಅರ್ಧ ಸುತ್ತು ಬರುವಾಗ ಕೆಳಗೆ ಬರ್ತದೆ, ಆಗ ದುಃಖದ ಕಡ್ಡಿ ಮೇಲೆ ಬರ್ತದೆ. ಅಷ್ಟೇ, ಚಕ್ರವತ್ ಪರಿವರ್ತಂತೆ ಸುಖ ಅನಿಚ ದುಃಖ ಅನಿಚ. ಅದಕ್ಕಾಗಿ ಪಾಡುಪಟ್ಟು ಏನೂ ಪ್ರಯೋಜನ ಇಲ್ಲ. ಸುಖ ದುಃಖಗಳಿಗೇನು, ನಮ್ಮ ಗುರುಗಳು ಹೇಳ್ತಾರೆ, ಅದೆಲ್ಲ ನಮ್ಮ ಮನಸ್ಸಿನ ವಿಕಲ್ಪ. ನಮ್ಮ ಮನಸ್ಸಿಗೆ ಯಾವುದು ಪ್ರತಿಕೂಲವಾಗಿ ಕಂಡಿತೋ, ಪ್ರತಿಕೂಲವಾದಂತಹ ಒಂದು ವೇದನೆ ಸಂವೇದನೆಯನ್ನು ಕೊಟ್ಟಿತೋ ಅದು ನಮಗೆ ದುಃಖ ಅಂತ ಕಾಣ್ತದೆ. ನಾವು ಹಾಗೆ ಭಾವಿಸದೇ ಇದ್ರೆ, ಸಮಚಿತ್ತದಿಂದ ಇದ್ರೆ ಅದು ದುಃಖ ಅಲ್ಲ. ಅನುಕೂಲವಾಗಿದ್ರೆ ಬಹಳ ಸಂತೋಷ ಪಡ್ತೇವಲ್ಲ. ನಮ್ಮ ಮನಸ್ಸಿನ ಅನುಕೂಲವಾಗಿರುವ ಭಾವನೆಗಳೆಲ್ಲ ನಮ್ಮಲ್ಲಿ ಆನಂದವನ್ನು ಹುಟ್ಟಿಸ್ತವೆ.
ಹಾಗಾದ್ರೆ ಅವುಗಳು ಕೂಡ ಕೇವಲ ಮನಸ್ಸಿನ ವಿಕಲ್ಪಗಳು ಎನ್ನುವುದಂತೂ ಸಿದ್ಧವೇ. ಗುರುಗಳು ಹೇಳಿದ್ದು ನೆನಪಾಗ್ತದೆ. ಹಾಗಾಗಿ ಚಿಂತೆ ಮಾಡಿ ಪ್ರಯೋಜನ ಇಲ್ಲ, ಈಗ ಮಾಡಬೇಕಾದ್ದು ಚಿಂತನೆ. ದೇವಲೋಕದ ಸುರಗದ್ದುಗೆಯನ್ನು ನಾನು ಬಿಟ್ಟು ತುಂಬ ಕಾಲ ಇರುವಂತಿಲ್ಲ, ಯಾಕೆಂದ್ರೆ ಲೋಕದಲ್ಲಿ ಒಂದು ಲೋಕದ ಪಾಲನೆ ಎನ್ನುವಂತಹ ಕರ್ತವ್ಯ ನಮಗಿರುವಾಗ, ಲೋಕದಲ್ಲಿರುವಂತಹ ಸಜ್ಜನರಿಗೆ ಹೆಚ್ಚು ಕಾಲ ಕಣ್ಣೀರು ಹಾಕುವ ಸ್ಥಿತಿಯನ್ನು ನಾವು ಮಾಡಬಾರದು. ಜೀವನದ ಪ್ರತಿಯೊಂದು ಪದವನ್ನು, ಪ್ರತಿಯೊಂದು ಉಸಿರನ್ನು ಯಜ್ಞವಾಗಿ ಪರಿಭಾವಿಸಿರುವ ಸಾಧು ಸಜ್ಜನರು ಲೋಕದಲ್ಲಿ ತುಂಬಾ ಮಂದಿ ಇದ್ದಾರೆ. ದುಷ್ಟರ ಸಂಖ್ಯೆ ಕಡಿಮೆ. ನಾವು ಅನೇಕ ಬಾರಿ ಯೋಚನೆ ಮಾಡುವುದು ದುಃಖವೇ ಹೆಚ್ಚು, ದುಷ್ಟತನವೇ ಹೆಚ್ಚು ಅಂತ ಅಲ್ಲ. ಒಳ್ಳೆಯವರ ಸಂಖ್ಯೆ ಸಾಕಷ್ಟಿದೆ. ನಾವು ಹಾಗೆ ಯೋಚನೆ ಮಾಡಿದರೆ ಅವರ ರಕ್ಷಣೆಯಾಗಬೇಕು, ಅವರ ಜೀವನಕ್ಕೆ ಬೇಕಾದ ಒಂದು ಭರವಸೆ ಸಿಗಬೇಕು ಅಂತಾದರೆ, ಅಧಿಕಾರ ಸ್ಥಾನದಿಂದ ಸದ್ಯಕ್ಕೆ ಚ್ಯುತನಾದರೂ ಕೂಡ ಅದನ್ನು ಮರಳಿ ಪಡೆಯುವುದಕ್ಕೆ, ಲೋಕದಲ್ಲಿ ಶಾಂತಿ ನೆಲೆಸುವುದಕ್ಕೆ ಬೇಕಾದ ಪ್ರಯತ್ನಶೀಲನಾಗಬೇಕಾದದ್ದು ಈಗ ನನಗೆ ಕರ್ತವ್ಯ. ನನಗೆ ನೆನಪಾಯಿತು, ಮಹಾಮಾತೆ, ಜಗನ್ಮಾತೆ, ಆದಿಶಕ್ತಿ, ಆಕೆ ನಮಗೆ ಒಂದು ಕಾಲದಲ್ಲಿ ಕೊಟ್ಟಂತಹ ಒಂದು ಮಾತು ಭರವಸೆ ಉಂಟು. ದುರ್ಬಲನಾದಂತಹ ಮಹಿಷಾಕ್ಯನನ್ನು ಸಂಹರಿಸಿದ ವೇಳೆಯಲ್ಲಿ ನಾವೆಲ್ಲರೂ ಕೂಡ ಅವಳ ಮುಂದೆ ಮಂಗಳಾರತಿಯನ್ನು ಬೆಳಗ್ಗೆ ಭಕ್ತಿಯಿಂದ ನಮಿಸಿದಾಗ, ಇನ್ನು ಮುಂದೇನಾದರೂ ಕಷ್ಟಗಳು ಬಂದಾಗ ನಾವೇನು ಮಾಡಬೇಕಮ್ಮ ಅಂತ ಕೇಳಿದಾಗ ಆಕೆ ಹೇಳಿದ್ದಾರೆ, ನೀವು ನನ್ನನ್ನು ಸ್ಮರಿಸಿಕೊಳ್ಳಿ, ನಾನು ನಿಮಗೆ ಕಾಣಿಸಿಕೊಳ್ತೇನೆ, ಕಷ್ಟವನ್ನು ಪರಿಹರಿಸ್ತೇನೆ. ನೀನು ಎಲ್ಲಿರ್ತೀಯಮ್ಮ ಅಂತ ಕೇಳಿದ್ದಕ್ಕೆ ತುಹಿನಾದ್ರಿಯಲ್ಲಿರ್ತೇನೆ ಅಂತ ಹೇಳಿ. ಹಾಗಾದರೆ ಇರುವ ಸ್ಥಳವು ನಮ್ಮನ್ನು ಸಂರಕ್ಷಿಸಬಲ್ಲ ಸಾನ್ನಿಧ್ಯ ಶಕ್ತಿಯು ಒಂದು ಉಂಟು ಅಂತಾದರೆ ನಮಗೆ ಭಯ ಯಾಕೆ, ನಮಗೆ ಚಿಂತೆ ಯಾಕೆ? ಅದನ್ನು ಪರಿಹರಿಸಿಕೊಳ್ಳಿಕ್ಕಿರುವ ಉಪಾಯವು ಸಿದ್ಧವಾಗಿಯೇ ಇರುವುದರಿಂದ ಇನ್ನೇನೂ ತಡ ಮಾಡದೆ ನೇರವಾಗಿ ನಾವೆಲ್ಲ ದೇವತೆಗಳು ಕೂಡ ಆ ದೇವಿಯ ಪದತಲೆಡೆಗೆ ಸಾಗೋಣ. ಸಾಗೋಣ.